ಸ್ನೇಹಿತರೆ, ಈ ಘಟನೆ ಮುಂಬೈಯಲ್ಲಿ ನಡೆದಿದೆ. ಮುಂಬೈನಲ್ಲಿ ಸಲೀಂ ಎಂಬ ಒಬ್ಬ ವ್ಯಕ್ತಿ ವಾಸ ಮಾಡ್ತಿದ್ದ. ಸಲೀಂ ಅಪ್ಪ ಅಮ್ಮ ಬಹಳ ವರ್ಷಗಳ ಹಿಂದೆನೆ ಸತ್ತು ಹೋಗಿದ್ರು. ಸಲೀಂಗೆ ಇನ್ನೂ ಮದುವೆ ಆಗಿರಲಿಲ್ಲ, ಅಂದರೆ ಸಲೀಂ ಜೊತೆ ಯಾರೂ ಇರಲಿಲ್ಲ. ಒಬ್ಬಂಟಿಯಾಗಿ ಸಲೀಂ ಜೀವನ ಮಾಡ್ತಾ ಇದ್ದ. ಸಲೀಂ ಪ್ರತಿದಿನ ಬೆಳಗ್ಗೆ ಎದ್ದು ಬೆಳಗಿನ ತನ್ನ ಪ್ರಕೃತಿ ಕೆಲಸ ಮುಗಿಸಿ ನಮಾಜ್ ಮಾಡಲು ಮಸೀದಿಗೆ ಹೋಗ್ತಾ ಇದ್ದ. ಸಲೀಂ ಪ್ರತಿದಿನ ನಮಾಜ್ ಮಾಡಲು ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಸ್ಮಶಾನ ಇತ್ತು. ಇದೇ ಸ್ಮಶಾನದಲ್ಲಿ ಸಲೀಂ ತಂದೆ ತಾಯಿಯ ದೇಹವನ್ನು ಸಮಾಧಿ ಮಾಡಿದ್ದರು. ಆವಾಗವಾಗ ನಮಾಜ್ ಮುಗಿಸಿ ಬರುವಾಗ ಸಲೀಂ ತನ್ನ ತಂದೆಯ ತಾಯಿಯ ಸಮಾಧಿ ಬಳಿ ಹೋಗಿ ತಂದೆ ತಾಯಿಗೆ ಪ್ರಾರ್ಥನೆ ಮಾಡುತ್ತಾ ಆ ನಂತರ ತನ್ನ ಮನೆಗೆ ಹೋಗ್ತಾ ಇದ್ದ. ಒಂದು ದಿನ ಮಾಮೂಲಿನಂತೆ ನಮಾಜ್ ಮುಗಿಸಿ ಮಸೀದಿಯಿಂದ ವಾಪಸ್ ಬರ್ತಾ ಇದ್ದಾಗ ಸಲೀಂ ಸ್ಮಶಾನದ ಒಳಗೆ ಹೋಗಿದ್ದಾನೆ. ಸ್ಮಶಾನದ ಒಳಗೆ ಸ್ವಲ್ಪ ದೂರ ನಡೆದು ಬಂದಾಗ ಅಲ್ಲಿ ಒಂದು ಸ್ಥಳದಿಂದ ಗಮಗಮ ಅಂತ ಸುವಾಸನೆ ಬರ್ತಾ ಇತ್ತು. ಆ ಸುವಾಸನೆ ಎಷ್ಟು ಹಿತವಾಗಿತ್ತು ಅಂದರೆ ಸಲೀಂ ಇದುವರೆಗೂ ತನ್ನ ಜೀವನದಲ್ಲಿ ಈ ರೀತಿಯ ಒಳ್ಳೆಯ ಸುವಾಸನೆಯನ್ನು ಅನುಭವ ಮಾಡಿರಲಿಲ್ಲ. ಈ ರೀತಿಯ ಸುವಾಸನೆಯನ್ನ ಈ ಪ್ರಪಂಚದಲ್ಲಿ ಯಾರೂ ಕೂಡ ಅನುಭವಿಸಿರಲ್ಲ ಎಂಬುದು ಸಲೀಂ ಅಭಿಪ್ರಾಯ. ಸಲೀಂ ಕೆಲ ಹೊತ್ತು ತನ್ನ ತಂದೆಯ ಸಮಾಧಿ ಬಳಿ ಕೂತು ನಮಾಜ್ ಮಾಡಿದ್ದಾನೆ. ಆಮೇಲೆ ಸಲೀಂ ಅಲ್ಲಿಂದ ವಾಪಸ್ ಮನೆಗೆ ಹೋಗುತ್ತಿದ್ದಾಗ ಸಲೀಂ ತಂದೆಯ ಸಮಾಧಿ ಪಕ್ಕದಲ್ಲೇ ಒಂದು ಹೊಸ ಸಮಾಧಿ ಕಾಣಿಸಿದೆ. ಈ ಸಮಾಧಿಯ ಮೇಲೆ ತಾಜಾ ಗುಲಾಬಿ ಹೂವಿನ ಎಲೆಗಳು ಬಿದ್ದಿದ್ದವು. ಇದೆಲ್ಲ ನೋಡಿ ಈಗಷ್ಟೇ ಈ ಸಮಾಧಿ ನಿರ್ಮಿಸಲಾಗಿದೆ ಅಂತ ಸಲೀಂ ಗೆಸ್ ಮಾಡಿದ್ದಾನೆ. ಈ ಸಮಾಧಿ ನೋಡಿ ಪಾಪ, ಯಾರೋ ಸತ್ತು ಹೋಗಿರ್ತಾರೆ, ಒಂದು ಬಾರಿ ಇವರಿಗೋಸ್ಕರ ಕೂಡ ಒಂದು ಬಾರಿ ಪ್ರಾರ್ಥನೆ ಮಾಡೋಣ ಅಂತ ಸಮಾಧಿ ಮುಂದೆ ಕೂತು ಇವರ ಧರ್ಮದ ಆಚಾರದಂತೆ ಆ ಸಮಾಧಿಯ ಮೇಲೆ ಇದ್ದ ಮಣ್ಣನ್ನು ಸ್ವಲ್ಪ ತನ್ನ ಕೈಯಲ್ಲಿ ಎತ್ತಿಕೊಂಡು ಪ್ರಾರ್ಥನೆ ಮಾಡಲು ಸಲೀಂ ಶುರು ಮಾಡಿದ್ದಾನೆ. ಆಗ ಸಲೀಂ ತಾನು ಇಂದು ಸ್ಮಶಾನಕ್ಕೆ ಬರುವಾಗ ಬಂದ ಸುವಾಸನೆ ಬೇರೆ ಎಲ್ಲಿಂದಲೂ ಅಲ್ಲ, ಇದೇ ಸಮಾಧಿಯ ಮಣ್ಣಿನಿಂದಲೇ ಬಂದಿದೆ ಎಂದು ಗೊತ್ತಾಗಿದೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಈ ಸಮಾಧಿ ಮೇಲಿರುವ ಮಣ್ಣು ಬಿಡಿ ಬಿಡಿಯಾಗಿತ್ತು. ಸಲೀಂ ಆ ಮಣ್ಣನ್ನು ಕೈಯಲ್ಲಿ ಹಿಡ್ಕೊಂಡಾಗ ಮಣ್ಣು ತುಂಬಾ ತಣ್ಣಗಿತ್ತು, ಒಳ್ಳೆ ಐಸ್ ಗಡ್ಡೆಗಳನ್ನು ಹಿಡಿದುಕೊಂಡ ರೀತಿ ಇತ್ತು. ಅರೆ, ಈ ಸಮಾಧಿ ಮೇಲಿರುವ ಮಣ್ಣು ಯಾಕಿಷ್ಟು ತಣ್ಣಗಿದೆ? ಈ ಮಣ್ಣಿನಿಂದ ಇಷ್ಟೊಂದು ಪರಿಮಳ ಯಾಕೆ ಬರ್ತಾ ಇದೆ? ನಿಜಕ್ಕೂ ಈ ಸಮಾಧಿಯಲ್ಲಿ ಮಲಗಿರುವ ವ್ಯಕ್ತಿ ತುಂಬಾ ಪುಣ್ಯದ ಕೆಲಸಗಳನ್ನು ಬದುಕಿದ್ದಾಗ ಮಾಡಿದ್ದ ಅಂತ ಅನಿಸುತ್ತೆ. ಅದಕ್ಕೆ ಆ ದೇವರು ಈ ವ್ಯಕ್ತಿಗೆ ಇಂತಹ ಅದೃಷ್ಟವನ್ನು ಕೊಟ್ಟಿದ್ದಾನೆ ಅಂತ ಮನಸ್ಸಿನಲ್ಲಿ ಸಲೀಂ ಅಂದುಕೊಂಡಿದ್ದಾನೆ. ಆನಂತರ ಕೈಯಲ್ಲಿದ್ದ ಮಣ್ಣನ್ನು ಮತ್ತೆ ಆ ಸಮಾಧಿಯ ಮೇಲೆ ಹಾಕಿ ತನ್ನ ಕೈನ ಕೊಡವಿಕೊಂಡು ಸತ್ತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡಿ ನೇರವಾಗಿ ಸಲೀಂ ಅಲ್ಲಿಂದ ತನ್ನ ಅಂಗಡಿಗೆ ಹೋಗ್ತಾನೆ. ಸಲೀಂ ಒಂದು ಸಣ್ಣ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದ. ಸಲೀಂ ತನ್ನ ಶಾಪ್ ಓಪನ್ ಮಾಡಿದ ಕೆಲವೇ ಕ್ಷಣಕ್ಕೆ ಒಬ್ಬ ಗ್ರಾಹಕ ಬಂದು ಮನೆಯ ಐಟಮ್ಗಳ ಲಿಸ್ಟ್ ಕೊಟ್ಟಿದ್ದಾನೆ. ಆ ಲಿಸ್ಟ್ನಲ್ಲಿದ್ದ ಎಲ್ಲ ಐಟಮ್ಗಳನ್ನು ಸಲೀಂ ತೆಗೆದು ಆ ಗ್ರಾಹಕನಿಗೆ ಕೊಡ್ತಾನೆ. ಆಗ ಆ ಗ್ರಾಹಕನಿಗೆ ಸಲೀಂ ಕೈಗಳಿಂದ ವಿಚಿತ್ರ ಸುವಾಸನೆ ಬರುತ್ತೆ. ತಕ್ಷಣ, ಸಲೀಂ ಏನು ಇವತ್ತು ನಿನ್ನಿಂದ ಒಳ್ಳೆಯ ಪರಿಮಳ ಬರ್ತಾ ಇದೆಯಲ್ಲ, ಯಾವ ಸೆಂಟ್ ಹಾಕೊಂಡಿದ್ದೆ ಎಂದು ಆ ಗ್ರಾಹಕ ಕೇಳಿದ್ದಾನೆ. ಸುವಾಸನೆಯನ್ನ ನಾನು ಸೆಂಟ್ ಹಾಕಿಲ್ವಲ್ಲ ಎಂದು ಸಲೀಂ ಹೇಳ್ತಾನೆ. ಅದು ಬೇರೆ, ಈಗಷ್ಟೇ ಸ್ಮಶಾನದಿಂದ ನಮಾಜ್ ಮಾಡಿಕೊಂಡು ಬರ್ತಾ ಇದ್ದೀನಿ, ನೋಡು ನನ್ನ ಕೈಗಳು ಕೂಡ ಹೇಗೆ ಮಣ್ಣಾಗಿವೆ ಎಂದು ಸಲೀಂ ತೋರಿಸಿದ್ದಾನೆ. ಸಲೀಂ ಕೈಗಳನ್ನು ಹಿಡ್ಕೊಂಡು ಮತ್ತೊಮ್ಮೆ ವಾಸನೆ ನೋಡಿ, ಏನು ಸಲೀಂ ಸುಳ್ಳು ಹೇಳ್ತಾ ಇದೆಯಾ, ಯಾವುದೋ ಒಳ್ಳೆಯ ಸೆಂಟ್ನ ಮೈಮೇಲೆಲ್ಲ ಹಾಕ್ಕೊಂಡು ಬಂದಿದ್ಯಾ ಅಂತೇಳಿ ನಗುತ್ತಾ ಆ ಗ್ರಾಹಕ ಅಲ್ಲಿಂದ ಹೊರಟು ಹೋಗ್ತಾನೆ. ಸಲೀಂ ತನ್ನ ಕೈಗಳನ್ನು ನೋಡುತ್ತಾನೆ. ತಕ್ಷಣ ಸಲೀಂಗೆ ಒಂದು ವಿಷಯ ನೆನಪಾಗಿದೆ. ಹೌದು, ಈ ಸುವಾಸನೆ ಸ್ಮಶಾನದ ಆ ಹೊಸ ಸಮಾಧಿಯ ಮಣ್ಣಿನಿಂದ ಬರ್ತಾ ಇದ್ದ ಅದೇ ವಾಸನೆ ಎಂದು ತನ್ನ ಕೈಗಳನ್ನು ಸಲೀಂ ಮೂಸಿ ನೋಡ್ತಾನೆ. ತಕ್ಷಣ ಸಲೀಂ ತನ್ನ ಕೈಗಳನ್ನು ಸಾಕಷ್ಟು ಬಾರಿ ಸೋಪಿನಿಂದ ತೊಳೆದುಕೊಳ್ಳುತ್ತಾನೆ. ಆದರೆ ಆವತ್ತು ಸಲೀಂ ಶಾಪಿಗೆ ಬಂದ ಪ್ರತಿಯೊಬ್ಬ ಕಸ್ಟಮರ್ ಕೂಡ ಸಲೀಂ ನಿನ್ನಿಂದ ಸೂಪರ್ ಸುವಾಸನೆ ಬರ್ತಾ ಇದೆ ಎಂದು ಸಲೀಂಗೆ ಹೇಳ್ತಾನೆ ಇದ್ದರು. ಇದರಿಂದ ಸಲೀಂಗೆ ಮತ್ತಷ್ಟು ಆಶ್ಚರ್ಯವಾಗಿದೆ. ಈ ರೀತಿ ಅವತ್ತೆಲ್ಲ ಎಷ್ಟು ಬಾರಿ ಕೈ ತೊಳೆದುಕೊಂಡರೂ ಆತನ ಕೈಗಳಿಂದ ಆ ಸುವಾಸನೆ ಹೋಗಲೇ ಇಲ್ಲ. ಹೀಗೆ ಒಂದು ವಾರ ಕಳೆದಿದೆ. ಆ ವಾರವಿಡೀ ಸಲೀಂ ತುಂಬ ಬಿಸಿಯಾಗಿದ್ದರಿಂದ ತನ್ನ ತಂದೆಯ ಸಮಾಧಿ ಬಳಿ ಹೋಗಲು ಸಮಯ ಸಿಗಲಿಲ್ಲ. ಆನಂತರ ಬಹಳ ದಿನಗಳ ಬಳಿಕ ಮಸೀದಿಯಿಂದ ವಾಪಸ್ ಬರುವಾಗ ಮತ್ತದೇ ಸ್ಮಶಾನದ ಒಳಗೆ ಸಲೀಂ ಮತ್ತೆ ಹೋಗಿದ್ದಾನೆ. ಈ ಬಾರಿ ಕೂಡ ಸ್ಮಶಾನದ ಒಳಗೆ ಹೋಗ್ತಿದ್ದಾಗೆ ಮತ್ತದೇ ಸುವಾಸನೆ ಬರಲು ಶುರುವಾಗಿದೆ. ಅದು ಕೂಡ ಬಹಳ ದಿನಗಳು ಕಳೆದಿದ್ದರೂ ಮತ್ತದೇ ಸುವಾಸನೆ ಬರ್ತಾ ಇರೋದು ನೋಡಿ ಸಲೀಂ ಆ ಸಮಾಧಿಯ ಮುಂದೆ ನಿಂತು, ಈ ಸಮಾಧಿ ಒಳಗಿರುವ ವ್ಯಕ್ತಿ ಎಂಥ ಮಹಾನ್ ವ್ಯಕ್ತಿ, ಈತ ನಿಜಕ್ಕೂ ಪುಣ್ಯಾತ್ಮ, ಇಲ್ಲದಿದ್ದರೆ ಆ ದೇವರು ಈ ವ್ಯಕ್ತಿಗೆ ಈ ರೀತಿ ವರ ಕೊಡ್ತಾರಾ, ಈತನ ಸಮಾಧಿಯಿಂದ ಇಷ್ಟೊಂದು ಪರಿಮಳ ಬರ್ತಾ ಇದೆ ಅಂದರೆ ನಿಜಕ್ಕೂ ಈತ ದೊಡ್ಡ ವ್ಯಕ್ತಿಯಾಗಿರ್ತಾನೆ ಅಂತ ಸಲೀಂ ಮನಸ್ಸಿನಲ್ಲೇ ಮಾತಾಡಿಕೊಳ್ಳುತ್ತಾ ಈತನ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಕುತೂಹಲದಿಂದ ಸಲೀಂ ಆ ಸ್ಮಶಾನದಲ್ಲಿ ಸ್ಮಶಾನ ಕಾಯುವ ಕೆಲಸ ಮಾಡ್ತಿದ್ದ ವ್ಯಕ್ತಿಯ ಬಳಿ ಹೋಗಿ ಈ ಸಮಾಧಿ ಯಾರದು ಹೊಸದಾಗಿ ಮಾಡಿದ್ದಾರಲ್ಲ ಎಂದು ವಿವರ ಕೇಳ್ತಾನೆ. ಆಗ ಸ್ಮಶಾನ ಕಾಯುವ ವ್ಯಕ್ತಿ, ಸರ್ ಇದು ಹೊಸದಾಗಿ ಮಾಡಿರುವ ಸಮಾಧಿ, ಈ ಸಮಾಧಿ ಒಳಗೆ ಒಬ್ಬಳು ಮಹಿಳೆಯನ್ನು ಊತ್ತಿದ್ದಾರೆ ಎಂದು ಹೇಳಿದ್ದಾನೆ. ಸಲೀಂ ಆಮೇಲೆ ಅಲ್ಲಿಂದ ತನ್ನ ಮನೆಗೆ ಹೋಗುತ್ತಾನೆ. ಮತ್ತೆ ಎರಡು ದಿನಗಳ ಬಳಿಕ ನಮಾಜ್ ಮಾಡಿ ಸಲೀಂ ಮನೆಗೆ ಹೋಗ್ತಾ ಇದ್ದಾಗ ಮತ್ತೆ ಸ್ಮಶಾನದ ಒಳಗೆ ಹೋಗ್ತಾನೆ. ಆಗ ಅಲ್ಲಿ ಅದೇ ಹೊಸ ಸಮಾಧಿಯ ಮುಂದೆ ಕೂತು ಒಬ್ಬ ವ್ಯಕ್ತಿ ಕಣ್ಣೀರು ಹಾಕ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಆ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇರ್ತಾನೆ, ಕೂಗುತ್ತಾ ಇರ್ತಾನೆ. ಆಮೇಲೆ ಆ ವ್ಯಕ್ತಿ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾನೆ. ಆಗ
ಈ ವ್ಯಕ್ತಿಯ ಹಿಂದೆನೆ ಹೋದ ಸಲೀಂ ಸರ್, ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತಿರೋದಕ್ಕೆ ನನ್ನನ್ನು ಕ್ಷಮಿಸಿ, ಈ ಸಮಯದಲ್ಲಿ ಈ ರೀತಿ ಕೇಳ್ತಾ ಇದ್ದೀನಲ್ಲ ಎಂದು ಬೇಜಾರು ಮಾಡ್ಕೋಬೇಡಿ. ಕುತೂಹಲ ತಳಲಾಗದೆ ಕೇಳ್ತಾ ಇದ್ದೀನಿ. ನೀವು ಅಳುತ್ತಾ ಇದ್ದಾರಲ್ಲ, ಆ ಸಮಾಧಿಯಿಂದ ಅಷ್ಟು ಒಳ್ಳೆಯ ಸುವಾಸನೆ ಹೇಗೆ ಬರ್ತಾ ಇದೆ? ಖಚಿತವಾಗಿ ನೀವು ಕೂಡ ಆ ಸುವಾಸನೆ ತಗೊಂಡಿರ್ತೀರಾ. ಈ ಮಹಿಳೆ ನಿಮಗೇನಾಗಬೇಕು? ಆ ಮಹಿಳೆ ಅಂತ ಒಳ್ಳೆಯ ಕೆಲಸ ಬದುಕಿದ್ದಾಗ ಏನು ಮಾಡಿದ್ದಾಳೆ ದಯವಿಟ್ಟು ಹೇಳ್ತೀರಾ ಎಂದು ಆ ವ್ಯಕ್ತಿನ ಸಲೀಂ ಪ್ರಶ್ನೆ ಮಾಡಿದ್ದಾನೆ. ಆಗ ಆ ವ್ಯಕ್ತಿ ಹಾಗೆ 2 ನಿಮಿಷ ಮೌನವಾಗಿರ್ತಾನೆ. ಆನಂತರ ಅಲ್ಲೇ ಇದ್ದ ಒಂದು ಕಲ್ಲಿನ ಮೇಲೆ ಕೂತು ಹೇಳ್ತೀನಿ ಸರ್, ಹೇಳ್ತೀನಿ. ಇಷ್ಟು ದಿನಗಳು ನನ್ನ ಮನಸ್ಸಿನಲ್ಲಿದ್ದ ನನ್ನ ಭಾರವನ್ನೆಲ್ಲ ನಿಮ್ಮ ಬಳಿ ಹೇಳಿಕೊಂಡರೆ ಆ ದೇವರು ನನ್ನನ್ನು ಕ್ಷಮಿಸುತ್ತಾರೇನೋ, ನಿಮಗೆ ಎಲ್ಲ ಕತೆ ಹೇಳ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಮಾತಾಡಲು ಶುರು ಮಾಡ್ತಾನೆ. ಸರ್, ನನ್ನ ಹೆಸರು ಅಬ್ದುಲ್ಲಾ. ಆ ಸಮಾಧಿಯಲ್ಲಿರೋದು ನನ್ನ ಹೆಂಡತಿ ಫಾತಿಮಾ. ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಗಂಡು ಮಗ. ನನ್ನ ನಂತರ 4 ಜನ ಹೆಣ್ಣು ಮಕ್ಕಳು ಇದ್ದಾರೆ. ನಮ್ಮ ತಂದೆ ನಾನು ಸಣ್ಣವನಾಗಿದ್ದಾಗಲೇ ಸತ್ತು ಹೋದರು. ನಮ್ಮ ತಾಯಿ ನನ್ನ ಮತ್ತು ನನ್ನ ತಂಗಿಯರನ್ನು ತುಂಬ ಕಷ್ಟಪಟ್ಟು ಸಾಕಿ ಬೆಳೆಸಿದರು. ಅವರೆಲ್ಲ ಕಷ್ಟಪಟ್ಟು ನನ್ನ ಚೆನ್ನಾಗಿ ಓದಿಸಿದರು. ನಾನು ಕೂಡ ಶ್ರಮದಿಂದ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡೆ. ನಾನು ಮದುವೆ ವಯಸ್ಸಿಗೆ ಬಂದಾಗ ನನ್ನ ತಾಯಿ ಮತ್ತು ತಂಗಿಯರಿಗೆ ನನ್ನ ಮದುವೆ ಬಗ್ಗೆನೇ ಚಿಂತೆ ಶುರುವಾಯಿತು. ಒಬ್ಬಳು ಸುಂದರ ಗುಣವಂತೆ ಹುಡುಗಿನ ಹುಡುಕಿ ನನಗೆ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದರು. ಸಾಕಷ್ಟು ಹುಡುಗಿಯರನ್ನು ಹುಡುಕಿ ನೋಡಿ ಕೊನೆಗೆ ಈ ಫಾತಿಮಾ ಜೊತೆ ನನ್ನ ಮದುವೆ ಮಾಡಿದರು. ಆದರೆ ಮದುವೆಯಾದ ನಂತರ ಫಸ್ಟ್ ನೈಟ್ನಲ್ಲಿ ಒಂದು ಭಯಂಕರವಾದ ಸತ್ಯವನ್ನು ನನ್ನ ಹೆಂಡತಿಗೆ ಹೇಳಿದೆ. ಅದು ಏನೆಂದರೆ ನನಗೆ ಗಂಡಸ್ತನ ಇಲ್ಲ ಎಂದು ಹೇಳಿದೆ. ಹೌದು, ನನಗೆ ಚಿಕ್ಕ ವಯಸ್ಸಿನಿಂದ ನನ್ನಲ್ಲಿನ ಈ ಲೋಪ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಮನೆಯಲ್ಲಿ ನಾನೊಬ್ಬನೇ ಗಂಡು ಮಗ. ಈಗಿರುವಾಗ ನಾನು ಗಂಡಸ್ತಲ್ಲ ಅಂತ ನಮ್ಮ ತಾಯಿಗೋ ತಂಗಿಯರಿಗೋ ಗೊತ್ತಾದರೆ ಅವರು ದುಃಖ ಪಡ್ತಾರೆ ಅಂತ ನಾನು ಈ ರಹಸ್ಯನ ಯಾರಿಗೂ ಹೇಳದೆ ನನ್ನಲ್ಲೇ ಮುಚ್ಚಿಟ್ಟುಕೊಂಡೆ. ನನ್ನ ತಾಯಿ ತಂಗಿಯರಿಗೆ ದುಃಖ ಕೊಡಬಾರ್ದು ಎಂದು ನಿನ್ನ ಮದುವೆ ಮಾಡಿಕೊಂಡೆ ಅಷ್ಟೇ. ನಿನಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಆಗ ನನಗೆ ಅನಿಸಿರಲಿಲ್ಲ. ಆದರೆ ಈಗ ನನಗೆ ಅರ್ಥ ಆಗ್ತಾ ಇದೆ. ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ಆದರೂ ಸರಿ, ಪರವಾಗಿಲ್ಲ. ನೀನು ನನ್ನ ಮೇಲೆ ಜಗಳ ಮಾಡಿ ಏನಾದರೂ ಬೇರೆ ಕಾರಣ ಕೊಟ್ಟು ವಿಚ್ಛೇದನ ತಗೊಂಡು ಬಿಡು. ನಾನು ಜೀವನದಲ್ಲಿ ನಿನಗೆ ತೊಂದರೆ ಕೊಡಲ್ಲ ಅಂತ ಹೇಳಿ ನಾನು ನನ್ನ ಹೆಂಡತಿಯ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದೆ. ಆಗ ಎಲ್ಲರಂತೆ ನನ್ನ ಹೆಂಡತಿ ನನಗೆ ಬೈಯಲಿಲ್ಲ, ಒಡೆಯಲಿಲ್ಲ. ಆಮೇಲೆ ಫಾತಿಮಾ ನನಗೆ ಏನು ಹೇಳಿದಳು ಗೊತ್ತಾ ಸರ್? ನಾನು ಹೇಳಿದ ಭಯಂಕರ ರಹಸ್ಯ ಕೇಳಿಸಿಕೊಂಡ ನಂತರವೂ ಫಾತಿಮಾ ನನಗೆ ಸಮಾಧಾನ ಮಾಡಿದಳು, ನನ್ನ ಕಣ್ಣೀರು ಒರೆಸಿದಳು. ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡಿದ್ದು ಕೇವಲ ಶಾರೀರಿಕ ಸಂಬಂಧಕ್ಕಾಗಿ ಅಲ್ಲ. ಗಂಡ ಹೆಂಡತಿ ಅಂದರೆ ಬರೀ ಶೃಂಗಾರ ಮಾಡೋಕ್ಕೆ ಮಾತ್ರನೇ ಜೊತೆಯಲ್ಲಿರಬೇಕು ಅಂತ ಎಲ್ಲೂ ಹೇಳಿದ್ವಲ್ಲ. ಇನ್ನೂ ಭಾಳ ಅನುಬಂಧಗಳು ಇರ್ತವೆ. ನಾನು ನಿಮ್ಮ ಎಲ್ಲ ಕಷ್ಟಗಳಲ್ಲೂ ಜೊತೆಯಾಗಿ ಇರ್ತೀನಿ. ನಾನು ಬದುಕಿರುವ ತನಕ ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಈ ನಿಜವನ್ನು ನನ್ನ ಪ್ರಾಣ ಹೋಗುವ ತನಕ ಯಾರಿಗೂ ಹೇಳೋದಿಲ್ಲ ಅಂತ ನನ್ನ ಹೆಂಡತಿ ಫಾತಿಮಾ ನನಗೆ ಭಾಷೆ ಕೊಟ್ಟಳು. ಇಷ್ಟಕ್ಕೆ ಮುಗಿಯಲಿಲ್ಲ. ದಿನಗಳು ಕಳೆದಂತೆ ನನ್ನ ತಾಯಿ ನನ್ನ ತಂಗಿಯರು ನಮಗೆ ಮಕ್ಕಳು ಜನಿಸದಿರಲು ನನ್ನ ಹೆಂಡತಿ ಫಾತಿಮಾ ಕಾರಣ ಇರ್ಬೋದು ಅಂತ ಎಲ್ಲರೂ ಫಾತಿಮಾಗೆ ಬಾಯಿಗೆ ಬಂದಾಗೆ ಬೈದಿದ್ದಾರೆ. ಎಷ್ಟೇ ಬೈದರೂ ನನ್ನ ರಹಸ್ಯನ ಮಾತ್ರ ಫಾತಿಮಾ ಯಾರಿಗೂ ಹೇಳಲಿಲ್ಲ. ಸಂಬಂಧಿಕರು ಫಾತಿಮಾನ ಬಂಜೆ, ಮಕ್ಕಳಾಗದವಳು ಎಂದು ಎಷ್ಟೇ ಅವಮಾನ ಮಾಡಿದ್ದರೂ ಮನೆಯವರು ಬೈದರೂ ಎಲ್ಲವನ್ನು ಫಾತಿಮಾ ಮೌನವಾಗಿ ಸಹಿಸಿಕೊಂಡಳು. ನನ್ನ ಬಗ್ಗೆ ಮಾತ್ರ ನಿಜ ಯಾರಿಗೂ ಹೇಳಲಿಲ್ಲ. ಅವಳ ಪ್ರಾಣ ಹೋಗುವ ತನಕ ಆ ರಹಸ್ಯನ ರಹಸ್ಯವಾಗಿ ಇಟ್ಟಿದ್ದಳು. ಆ ನಂತರ ಕೂಡ ಫಾತಿಮಾಗೆ ನನಗೋಸ್ಕರ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ, ನೀನು ಬೇರೆಯವರನ್ನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಇರಬಹುದಲ್ವಾ ಅಂತ ನಾನು ಹೇಳಿದ್ದೆ. ಆದರೆ ಫಾತಿಮಾ ಇದನ್ನು ತಲೆಗೆ ಹಾಕಿಕೊಳ್ಳಲೇ ಇಲ್ಲ. ನಿಮ್ಮ ಜೊತೆ ಇದ್ರೆ ಸಾಕು ರೀ, ಈ ಜೀವನಕ್ಕೆ ಇಷ್ಟೇ ಸಾಕು, ನಮಗೆ ಮಕ್ಕಳು ಇಲ್ಲದಿದ್ದರೆ ಏನಾಯಿತು, ನನಗೆ ನೀವು ನಿಮಗೆ ನಾನು ಅಂತ ಫಾತಿಮಾ ನನ್ನ ಸಮಾಧಾನ ಮಾಡ್ತಾ ಇದ್ದಳು. ಹೀಗೆ ನಮ್ಮ ಮದುವೆಯಾಗಿ 30 ವರ್ಷ ಕಳೀತು. ಫಾತಿಮಾ ಅನಾರೋಗ್ಯದಿಂದ ಸತ್ತು ಹೋದಳು. ಆದರೂ ಕೂಡ ನನ್ನ ಫಾತಿಮಾ ಇವತ್ತಿನ ತನಕ ನನ್ನ ರಹಸ್ಯನ ಯಾರಿಗೂ ಹೇಳಲೇ ಇಲ್ಲ. ಈಗ ಸತ್ತ ನಂತರವೂ ಅವಳು ಅವಳ ಜೊತೆನೆ ನನ್ನ ಸತ್ಯವನ್ನು ಸಮಾಧಿ ಮಾಡಿಬಿಟ್ಟಳು. ನಾನು ಫಾತಿಮಾಳನ್ನು ಮದುವೆ ಮಾಡಿಕೊಂಡು ಯಾವ ಸುಖ ಕೊಡದಿದ್ದರೂ ಇಡೀ ಜೀವನ ನನ್ನ ಕಷ್ಟ ಸುಖದಲ್ಲಿ ನನ್ನ ಜೊತೆಗಿದ್ದಳು ನನ್ನ ಹೆಂಡತಿ ಫಾತಿಮಾ. ಅಂತ ಒಬ್ಬಳು ದೇವತೆಗೆ ಆ ದೇವರು ಈ ರೀತಿ ವರದ ಕೊಡದೇ ಇರ್ತಾನಾ ಹೇಳಿ ಅಂತ ಕಣ್ಣೀರು ಹಾಕುತ್ತಾ ಅಬ್ದುಲ್ಲಾ ತನ್ನ ಕಥೆಯನ್ನು ಸಲೀಂಗೆ ಹೇಳಿದ್ದಾನೆ. ಸಲೀಂಗೆ ಕೂಡ ಫಾತಿಮಾಳ ಹೃದಯವಂತಿಕೆ ನೋಡಿ ಕೇಳಿ ಕಣ್ಣೀರು ಬಂತು. ನಿಜವಾಗ್ಲೂ ನಿಮ್ಮ ಹೆಂಡತಿ ದೇವತೆ ಸರ್ ಅಂತ, ದೇವತೆಯ ಸಮಾಧಿಯಿಂದ ಈ ರೀತಿ ಸುವಾಸನೆ ಬರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಂತ ಸಲೀಂ ಹೇಳಿದ್ದಾನೆ. ಸಲೀಂ, ನೀನು ಯಾವಾಗಾದರೂ ಮದುವೆ ಆದಾಗ ನಿನ್ನ ಹೆಂಡತಿನ ತುಂಬ ಚೆನ್ನಾಗಿ ನೋಡಿಕೋ. ಒಬ್ಬಳು ಮಹಿಳೆ ತನ್ನ ಗಂಡನಿಂದ ಬಯಸೋದು ಪ್ರಾಮಾಣಿಕವಾದ ಪ್ರೀತಿ ಅಷ್ಟೇ. ಆ ಪ್ರೇಮ ಮಾತ್ರ ನೀನು ಕೊಟ್ಟರೆ ಸಾಕು. ನಿನ್ನ ಹೆಂಡತಿ ಸಾಯುವ ತನಕ ನಿನ್ನ ಜೊತೆ ನಿನಗೆ ಬೆನ್ನೆಲುಬಾಗಿ ಇರ್ತಾಳೆ, ನಿನಗೆ ಜೀವನದಲ್ಲಿ ಮೋಸ ಮಾಡೋದಿಲ್ಲ. ಥೇಟ್ ನನ್ನ ಫಾತಿಮಾ ತರಾಣೆ. ಈ ಮಾತು ಹೇಳಿ ಅಬ್ದುಲ್ಲಾ ಅಲ್ಲಿಂದ ಹೋಗಿದ್ದಾನೆ. ಸಲೀಂ ಕೂಡ ತನ್ನ ಮನೆಗೆ ಹೋದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ.